ಗೈಸ್, ಇನ್ಕಮ್ ಟ್ಯಾಕ್ಸ್ ಬಂದಲ್ಲಿ 2024 ಮೊನ್ನೆ ಬೆಂಗಳೂರು ಯೂನಿವರ್ಸಿಟಿಗೆ ಆಯ್ತಲ್ವಾ, ಅದೇ ಕ್ವಶನ್ ಪೇಪರ್ ಅಲ್ಲೇ ಇನ್ನೂ ಒಂದ್ ಕ್ವಶನ್ ಕೊಟ್ಟಿದ್ದಾನೆ. ಇದು ಕ್ವಶನ್ ನಂಬರ್ 11, ಹೌದನೆಯ? ಕ್ವಶನ್ ನಂಬರ್ 11, ಅವಾಗ್ಲೇ 9 ಅಲ್ಲಿ ಒಂದ್ ಕ್ವಶನ್ ಕೇಳಿದ್ದ, ಈಗ 11 ಅಲ್ಲಿ ಒಂದ್ ಕ್ವಶನ್ ಕೇಳಿದ್ದಾನೆ. ಬಟ್ ಬೆಂಗಳೂರು ಸಿಟಿ ಅವ್ರಿಗೆ ಒಂದೇ ಕ್ವಶನ್ ಕೇಳೋದು, ಎನ್ಇ ಪಿ ಅವ್ರಿಗೆ. ನಾನ್ ಎನ್ಇ ಪಿ ಅವ್ರಿಗೆ ಎರಡ್ ಕ್ವಶನ್ ಕೇಳ್ತಾರೆ, ಎನ್ಇ ಪಿ ಅವ್ರಿಗೆ ಒಂದೇ ಕ್ವಶನ್ ಕೇಳೋದು, ನಿಮ್ಗೆಲ್ಲ ಎರಡೆರಡು ಕೇಳ್ತಾರೆ. ಈಗ ಏನೇನಿದೆ ನೋಡ. ಮಿಸ್ಟರ್ ಶ್ರೀಮಣಿ, ಮಿಸ್ ಶ್ರೀಮಣಿ, ಫಾಲೋಯಿಂಗ್ ಡೀಟೇಲ್ಸ್ ಇನ್ಕಮ್ ಹೌಸ್ ಪ್ರಾಪರ್ಟಿ ಫಾರ್ ದ ಪ್ರೀವಿಯಸ್ ಇಯರ್ 22-23, ಕಂಪ್ಯೂಟ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24. ಇಲ್ಲಿ ಮೂರ್ ಮನೆ ಇದೆ, ಮೂರ್ ಮನೆಯಲ್ಲಿ ಮೊದಲನೇ ಮನೆ ಸೆಲ್ಫ್ ಆಕ್ಯುಪೈಡ್ ಅಂತೆ, ಎರಡನೇ ಮನೆ ಲೆಟ್ ಔಟ್ ಪ್ರಾಪರ್ಟಿ, ಮೂರನೇ ಮನೆ ಲೆಟ್ ಔಟ್ ಪ್ರಾಪರ್ಟಿ. ಓಕೆನಾ? ಅವನೇ ಹೇಳ್ಬಿಟ್ಟಿದ್ದಾನೆ. ಓಕೆ ಫೈನ್. ಈಗ ಮುನ್ಸಿಪಲ್ ವ್ಯಾಲ್ಯೂ ಕೊಟ್ಟಿದಾನ? ಕೊಟ್ಟಿದ್ದಾನೆ. ಆಕ್ಚುಯಲ್ ರೆಂಟ್ ಕೊಟ್ಟಿದಾನ? ಕೊಟ್ಟಿದ್ದಾನೆ. ಫೇರ್ ರೆಂಟ್ ಕೊಟ್ಟವನ? ಕೊಟ್ಟವನೆ. ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟವನ? ಕೊಟ್ಟಿದ್ದಾನೆ. ಅನ್ರಿಯಲೈಸ್ ರೆಂಟ್ ಕೊಟ್ಟಿದ್ದಾನೆ. ವೇಕೆನ್ಸಿ ಪೀರಿಯಡ್ ಇದೆ. ಇಲ್ಲಿ ರಿಪೇರ್ ಅಂಡ್ ಗ್ರೌಂಡ್ ರೆಂಟ್ ಅಂತ ಇದೆ. ರಿಪೇರ್, ಗ್ರೌಂಡ್ ರೆಂಟ್ ಇವೆಲ್ಲ ಯಾವ್ದು ಕೂಡ ತಗೊಳಕ್ ಹೋಗ್ಬಾರ್ದು. ಅರ್ಥ ಆಗ್ತಿದ್ ಯಾಕೆ ಅಂದ್ರೆ ನೋಡಿ, ನಮ್ಗೆ ಎಕ್ಸ್ಪೆನ್ಸಸ್ ಅಲ್ಲಿ ಮೂರೇ ಐಟಮ್ಸ್ ಮೈನಸ್ ಮಾಡೋದು. ಒಂದು ಮುನಿಸಿಪಲ್ ಟ್ಯಾಕ್ಸಸ್ ಪೇಡ್ ಬೈ ದಿ ಓನರ್, ಇನ್ನೊಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್, ಮೂರನೇದು ಇಂಟ್ರೆಸ್ಟ್ ಆನ್ ಲೋನ್. ಇವು ಮೂರ್ ಬಿಟ್ಟು ಬೇರೆ ಯಾವುದೇ ಎಕ್ಸ್ಪೆನ್ಸಸ್ ನ ಪ್ರಾಬ್ಲಮ್ ನಲ್ಲಿ ನಾವು ತೋರಿಸೋ ಹಾಗೆ ಇಲ್ಲ. ಈಗ ಶುರು ಮಾಡ್ಕೋಣ. ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಇದೆ, ಹಾಗೆ ಮುನ್ಸಿಪಲ್ ಟ್ಯಾಕ್ಸಸ್ ಪೇಡ್ ಬೈ ಟೆನೆಂಟ್ ಇದೆ, ಮುನ್ಸಿಪಲ್ ಟ್ಯಾಕ್ಸಸ್ ಡ್ಯೂ ಇದೆ. ಮುನ್ಸಿಪಲ್ ಟ್ಯಾಕ್ಸಸ್ ಪೇಯ್ಡ್ ಅಂತ ಎಲ್ಲೂ ಇಲ್ಲ, ಓನರ್ ಪೇಮೆಂಟ್ ಮಾಡೋದು ಎಲ್ಲೂ ಇಲ್ಲ. ಇದೆಯಾ ಈ ಕ್ವಶನ್ ಅಲ್ಲಿ? ಯಾವುದು ಇಲ್ಲ. ಹಾಗಾದ್ರೆ ಫಸ್ಟ್ ಇದನ್ನ ಮಾಡ. ಫೇರ್ ರೆಂಟಲ್ ವ್ಯಾಲ್ಯೂ ಎಷ್ಟಿದ್ಯಪ್ಪ? 65,000. ಒಂದ್ ನಿಮಿಷ ನೋಡಿ, ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಇದೆ ಅಲ್ವಾ, ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಒಂದು ಯಾವ್ದಾದ್ರು ಒಂದು ಏನು ಸೆಲ್ಫ್, ಎರಡು ಹೌಸ್ ಪ್ರಾಪರ್ಟಿ ಇದು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಇದು ಏನು, ನೆಟ್ ಆನ್ಯುಯಲ್ ವ್ಯಾಲ್ಯೂ ಇಸ್ 0. ಸೊ ಅದಕ್ಕೋಸ್ಕರ ಇದನ್ನ ಏನ್ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಏನು ಬರೋಲ್ಲ. ಅರ್ಥ ಆಗ್ತಿದ್ಯಾ? ನೆಟ್ ಆನ್ಯುಯಲ್ ವ್ಯಾಲ್ಯೂ 0 ಆಗುತ್ತೆ. ಹಾಗಾದ್ರೆ ನಾವು ಮಾಡಬೇಕಾಗಿದ್ದೆಷ್ಟು? ಎರಡೇ ಮನೆ ನೋಡೋಣ. ಈಗ ಈಗ ಫೇರ್ ರೆಂಟ್ 72,000, 95,000, ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ 80,000, 90,000. ಕರೆಕ್ಟೇನಪ್ಪ? ಈಗ ಇವೆರಡರಲ್ಲಿ ಯಾವ್ದಪ್ಪ ಜಾಸ್ತಿ ಇದೆ? 80,000, 95,000. ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟಿದ್ಯಪ್ಪ? ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟವ್ರೇನಾ? ಇದ್ರಲ್ಲಿ ಕೊಟ್ಟಿಲ್ಲ, ಬಿಟ್ಟಾಕು ಪರವಾಗಿಲ್ಲ. 80,000. ಕರೆಕ್ಟೇನಪ್ಪ? ಈಗ ಇವೆರಡರಲ್ಲಿ ಯಾವ್ದು ಜಾಸ್ತಿ ಇಲ್ಲ, 80,000 ಇರೋದು. ಕರೆಕ್ಟೇನಪ್ಪ? ಇದ್ರಲ್ಲಿ ಯಾವ್ದು ಕಡಿಮೆ ಇದೆ? 80,000 ಇದೆ. ಓಕೆ, ರೆಂಟ್ ಆಕ್ಚುಯಲ್ ರೆಂಟ್ ಎಷ್ಟೆಷ್ಟಿದೆ ಅಂತಪ್ಪ? 7,000 ಪರ್ ಮಂತ್, 8,000 ಪರ್ ಮಂತ್. ಒಂದ್ ನಿಮಿಷ ನೋಡಿ, ಫಸ್ಟ್ ಮನೆಗೆ 7,000 × 12 ಅಂದ್ರೆ 84,000 ಬರುತ್ತೆ. ಇದಕ್ಕೆ ಅನ್ರಿಯಲೈಸ್ ರೆಂಟ್ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾರಪ್ಪ? ಅನ್ರಿಯಲೈಸ್ ರೆಂಟ್ 5,000 ಇದೆ. ಕರೆಕ್ಟೇನಾ? ಹಾಗಾದ್ರೆ ಇದ್ರದ್ದು 79,000 ಬರುತ್ತೆ. ಕರೆಕ್ಟಾ? ಎರಡನೇ ಮನೆಗೆ ತಿಂಗಳ ಬಾಡಿಗೆ ಎಷ್ಟಪ್ಪ? 8,000 ಇದೆ. 8×12 ಅಂದ್ರೆ 96,000 ಬರುತ್ತೆ. ಎರಡನೇ ಮನೆಗೆ ಅನ್ರಿಯಲೈಸ್ ರೆಂಟ್ ಏನು ಇಲ್ಲ. ಕರೆಕ್ಟಾ? ಹಾಗಾದ್ರೆ ಇದಕ್ಕೆ 96,000 ಬರುತ್ತೆ. ಇವೆರಡರಲ್ಲಿ ಯಾವ್ದಪ್ಪ ಜಾಸ್ತಿ ಇರೋದು? ಇದಕ್ಕೆ 80,000, ಇದರಲ್ಲಿ 96,000, ಇದರಲ್ಲಿ 96,000. ಓಕೆ ಫೈನ್, ನೋ ಪ್ರಾಬ್ಲಮ್. ಈಗ ವೇಕೆನ್ಸಿ ಪೀರಿಯಡ್ ಇದೇನಪ್ಪ? ಇದೆ. ಯಾವ ಮನೆಗಿದೆ? ಎರಡನೇ ಮನೆಗಿದೆ. ಒಂದು ತಿಂಗಳ ಬಾಡಿಗೆ ಎಷ್ಟು? 7,000 × 1 ಫಸ್ಟ್ ಮನೆಗೆ 7,000, ಎರಡನೇ ಮನೆ ಏನು ಇಲ್ಲ. ಇದೇನ್ರಿ? ಏನು ಇಲ್ಲ. ಈ ಪಾಯಿಂಟ್ ಬೇಕಾಗಿಲ್ಲ, ಹೌದಾ? ಬರೋದನ್ನ ಏನಂತ ಕರೆಯೋಣಪ್ಪ? ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಅಂತ ಕರೆಯೋಣ. ಇದೇನು ಇಲ್ಲ, 73,000, 96,000. ಈಗ ಮುನ್ಸಿಪಲ್ ಟ್ಯಾಕ್ಸಸ್ ಪೇಯ್ಡ್ ಬೈ ದ ಓನರ್ ಏನು ಇಲ್ಲ. ಕರೆಕ್ಟಾ? ಹಾಗಾದ್ರೆ ನೆಟ್ ಆನ್ಯುಯಲ್ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ? 73,000, 96,000. ಯಾಕೆ ಅಂದ್ರೆ ಮುನ್ಸಿಪಲ್ ಟ್ಯಾಕ್ಸಸ್ ಯಾರು ಕೊಟ್ಟಿರೋದು? ಟೆನೆಂಟ್ ಅಂತ ಕೊಟ್ಟರು. ಟೆನೆಂಟ್ ಯಾವ್ದಕ್ಕೆ?
ಎರಡನೇ ಮನೆಗೆ ಟೆನೆಂಟ್ ಕೊಟ್ಟಿದ್ದಾನೆ, ಮೂರನೇ ಮನೆಗೆ ಮುನ್ಸಿಪಲ್ ಟ್ಯಾಕ್ಸಸ್ ಪೇಮೆಂಟ್ ಮಾಡಿಲ್ಲ, ಇನ್ನೊಂದು ಡ್ಯೂ ಇಟ್ಕೊಂಡಿದ್ದಾನೆ. ಕರೆಕ್ಟಾ? ಈಗ 30% ಎಷ್ಟಪ್ಪ ಬರುತ್ತೆ? 21,900. ಇದ್ರದ್ದು ಎಷ್ಟಪ್ಪ? ಇಂಟ್ರೆಸ್ಟ್ ಆನ್ ಲೋನ್ ನೋಡಿ, ಇದೇ ಇಂಪಾರ್ಟೆಂಟ್ ಪಾಯಿಂಟ್. ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಬಿಸ್ನೆಸ್ ಪರ್ಪಸ್, ನೋಡಿ ಈ ಬಿಸ್ನೆಸ್ ಪರ್ಪಸ್ ತಗೊಂಡಿದ್ದಾನೆ ಮೊದಲನೇ ಮನೆಗೆ, ಯಾವುದೇ ಕಾರಣಕ್ಕೂ ಕೊಡಕ್ಕಾಗಲ್ಲ. ಕರೆಕ್ಟಾ? ಅವನು ಕನ್ಸ್ಟ್ರಕ್ಷನ್ಗೋ, ಪರ್ಚೇಸಸ್ಗೋ, ರಿಪೇರ್ಗೋ, ರಿನೀವಲ್ಗೋ, ರಿಕನ್ಸ್ಟ್ರಕ್ಷನ್ಗೋ ತಗೊಂಡಿದ್ದಿದ್ರೆ ಖಂಡಿತ ಕೊಡ್ತಾ ಇದ್ವಿ. ಅವನ್ ತಗೊಂಡಿರೋದೇನಕ್ಕೆ? ಲೋನು ಬಿಸ್ನೆಸ್ ಮಾಡಕ್ಕೆ ಅಂತ ತಗೊಂಡಿದ್ದಾನೆ, ಅದಕ್ಕೆ ಆ ಇಂಟ್ರೆಸ್ಟ್ ನ ಕೊಡಕ್ಕೆ ಆಗಲ್ಲ. ಎರಡನೇ ಮನೆಗೆ ಏನು ಇಲ್ಲ. ಮೂರನೇ ಮನೆಗೆ ಅದು ಕೂಡ ಬಿಸ್ನೆಸ್ ಮಾಡಕ್ಕೆ ಅಂತಾನೆ ತಗೊಂಡಿರೋದು, ಯಾವ್ದೇ ಕಾರಣಕ್ಕೂ ಕೊಡೋದು. ಓಕೆನಾ? ಈಗ ನಮಗೆ 12 7 ಇಷ್ಟ ಮಾಡಿದ್ರೆ 12 ಮಾರ್ಕ್ಸ್ ಬರುತ್ತೆ. ಇಲ್ಲ ಮಾಡಬಹುದಾ?